ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಪದ್ಮನಾಭನಗರದ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಸಿಂಧ್ಯಾ ಅವರ ಹೆಸರು ಕೇಳಿ ಬಂದಿದೆ. ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಆಕ್ರೋಶ ಭುಗಿಲೇಳಿತು. ಯುವ ಮುಖಂಡ ಸಂಜಯ್ ಗೌಡ ಬೆಂಬಲಿಗರು ಆಕ್ರೋಶವನ್ನು ಹೊರಗಡೆ ಹಾಕಿದ್ರು. ಆರ್ ಅಶೋಕ್ ಅವರ ವಿರುದ್ಧ ಒಕ್ಕಲಿಗ ಮುಖಂಡರಾಗಿರುವ ಸಂಜಯ್ ಗೌಡ ಅವರನ್ನ ಕಣಕ್ಕಿಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇತ್ತು. ಕಳೆದ 3 ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ಸಂಜಯ್ ಗೌಡರು ತೊಡಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ, ಬಹಳ ಹಿರಿಯ ನಾಯಕರು, ಪಿ ಜಿ ಆರ್ ಸಿಂಧ್ಯಾ, ಸ್ಕೌಟ್ಸ್ ಮತ್ತು ಗೈಡ್ಸ್ ಇದೆಯಲ್ಲ ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಂಥವರು ಕೂಡ ಹೌದು. ಅವರು 2021ನಲ್ಲಿ ಜೆ ಡಿ ಎಸ್ ಬಿಟ್ಟಿದ್ರು, ಅದಾದಮೇಲೆ ಕಾಂಗ್ರೆಸ್ ಸೇರ್ಕೊಂಡ್ರು ಪಿ ಜಿ ಆರ್ ಸಿಂಧ್ಯಾ. ಮರಾಠ ಸಮುದಾಯದ ಪಿ ಜಿ ಆರ್ ಸಿಂಧ್ಯಾ ಅವರಿಗಿಂತ ಮತದಾರರು ಸಂಜಯ್ ಗೌಡರಿಗೆ ಕೊಡಿ ಅಂತ ಹೇಳಿದ್ರು. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ. ಹೀಗಾಗಿ ಬಹಳ ಒಳ್ಳೆ ಸಂಘಟನೆ ಮಾಡಿಕೊಂಡಿದ್ದಾರೆ. ಪದ್ಮನಾಭ ನಗರದಲ್ಲಿ ಸಂಜಯ್ ಗೌಡರು ಗುರುತಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ನೀವು, ಅವರು ಹಿರಿಯರಾಗಿರ್ಬೋದು, ಅವ್ರ ಬಗ್ಗೆ ಬಹಳ ಗೌರವ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅವ್ರಿಗೆ ಯಾಕೆ ಟಿಕೆಟ್ನ ಬಗ್ಗೆ ತಾವು ಆಶ್ವಾಸನೆ ಕೊಡ್ತಾ ಇದ್ದೀರಿ, ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅದನ್ನು ಯಾಕೆ ಚರ್ಚೆ ಮಾಡ್ತಿದ್ದೀರಿ, ಹೀಗೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಐ ಡೋಂಟ್ ನೋ ವಾಟ್ಸ್ ಇನ್ ದಿ ಮೈಂಡ್ ಆಫ್ ಕಾಂಗ್ರೆಸ್, ಐ ಆಮ್ ನಾಟ್ ಶ್ಯೂರ್. ಆದರೆ ಆರ್ ಅಶೋಕ್ ಈಸ್ ಆಫ್ ಕೋರ್ಸ್ ಎ ವೆರಿ ಹ್ಯೂಜ್ ಲೀಡರ್ ಬಿ ಜೆ ಪಿಯಲ್ಲಿ. ಪದ್ಮನಾಭನಗರ ಕ್ಷೇತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತಮ್ಮದೇ ಆದಂಥ ಸಾಮರ್ಥ್ಯದಿಂದ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಆರ್ ಅಶೋಕ್. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಆದರೆ ಪಿ ಜಿ ಆರ್ ಸಿಂಧ್ಯಾ ಅವರಿಗೆ ಟಿಕೆಟ್ ಕೊಟ್ಟರೆ ವಿಲ್ ಹೀ ಬಿ ಆರ್ ರೈಟ್ ಕ್ಯಾಂಡಿಡೇಟ್ ಫಾರ್ ಕಾಂಗ್ರೆಸ್, ಆರ್ ವಿಲ್ ದಟ್ ಬಿ ಸಂಜಯ್ ಗೌಡ? ಲೆಟ್ಸ್ ವೇಟ್ ಅಂಡ್ ವಾಚ್. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.